ಇನ್ನು ಎಲ್ಲ ರೀತಿಯ ಹಾಗೆ ಇಲ್ಲೂ ಕೂಡ ನಾಗೇಂದ್ರ ಅವರ ವಿಚಾರದಲ್ಲಿ ಜಡ್ಜ್ ಮುಂದೆ ಪಡಿಸೋದಕ್ಕೆ ಮುನ್ನ ಅವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದಾರೆ ನಾಗೇಂದ್ರಗೆ ಮೆಡಿಕಲ್ ಟೆಸ್ಟ್ ಕೂಡ ನಡೆದಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಾಗೇಂದ್ರಗೆ ಜನರಲ್ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ದಾರೆ ಬಿ ಪಿ ಶುಗರ್ ಬ್ಲಡ್ ಟೆಸ್ಟು ಟೆಂಪ್ರೇಚರ್ ಚೆಕ್ ಎಲ್ಲ ಮಾಡಿದ್ದಾರೆ ಹಾಗೆಯೇ ಪಲ್ಸ್ ರೇಟು ಹಾರ್ಟ್ ಬೀಟ್ ರೇಟ್ ತಪಾಸಣೆ ಎಲ್ಲವನ್ನು ಕೂಡ ಒಂದು ಒಂದು ಇದಿರುತ್ತೆ ಒಂದು ಫಿಕ್ಸ್ಡ್ ಟೆಸ್ಟ್ ಆಗಬೇಕು ಅಂತ ಇರುತ್ತೆ ಅದರ ಪ್ರಕಾರ ಎಲ್ಲ ಟೆಸ್ಟ್ಗಳನ್ನ ಮಾಡಿದ್ದಾರೆ ಸದ್ಯಕ್ಕೆ ಆರೋಗ್ಯ ಸ್ಥಿರವಾಗಿದೆ ಅಂತ ಬೌರಿಂಗ್ ವೈದ್ಯರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ ಅಗೈನ್ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಮುನ್ನ ಅದನ್ನು ಕೂಡ ಮೆಡಿಕಲ್ ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಇದರ ಬೆನ್ನಲ್ಲೇ ನಾಗೇಂದ್ರ ಮುಳುವಾಗಿದ್ದು ಒನ್ ಲೈನ್ ಆನ್ಸರ್ ಏನೇ ಕೇಳಿದ್ರು ಕೂಡ ಇದೇ ಒನ್ ಲೈನ್ ಆನ್ಸರ್ ಅನ್ನ ಕೊಟ್ಟು ಕೊಟ್ಟು ಈಗ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಗೆ ಒಳಪಡೋ ಹಂತಕ್ಕೆ ತಲುಪಿದ್ದಾರೆ ಇಡಿ ದಾಳಿ ವೇಳೆ ನಾಗೇಂದ್ರರನ್ನ ವಿಚಾರಣೆಗೆ ಮೊದಲು ಒಳಪಡಿಸಲಾಯಿತು ಸತತವಾಗಿ ಸುದೀರ್ಘವಾಗಿ ವಿಚಾರಣೆ ಮಾಡಲಾಯಿತು ಸಾಕ್ಷ್ಯಾಧಾರವನ್ನ ಡಾಕ್ಯುಮೆಂಟ್ಸ್ ಅನ್ನ ಮುಂದೆ ಇಟ್ಟು ಇಡಿ ಪ್ರಶ್ನೆಯನ್ನ ಮಾಡಿತು ಆಗಲೂ ಕೂಡ ನಾಗೇಂದ್ರ ಅವರು ಹೇಳ್ತದಿದ್ದು ಒಂದೇ ನನ್ಗೆ ಏನು ಗೊತ್ತಿಲ್ಲ ನನ್ನ ಪಾತ್ರ ಇಲ್ಲ ಒಂದು ವಾಕ್ಯದಲ್ಲಿ ಉತ್ತರಕ್ಕೆ ನಾಗೇಂದ್ರ ಅವರು ಕಟ್ಟು ಬಿದ್ದಿದ್ರು ಹೆಚ್ಚೇನು ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ ಚುನಾವಣೆ ವೇಳೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಕಚೇರಿಗೆ ನಾನು ಹೋಗಿಲ್ಲ ಹಾಗಾಗಿ ನನಗೆ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾಗೇಂದ್ರ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ದಾಖಲೆ ಇದ್ರೂ ಕೂಡ ಗೊತ್ತಿಲ್ಲ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಿದ್ದು ಇಡೀ ಅಧಿಕಾರಿಗಳು ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇನ್ನಷ್ಟು ಈಸಿ ಆಯ್ತು ಅಂದ್ರೆ ಅಸ್ಪಷ್ಟ ಉತ್ತರವನ್ನು ತನಿಖೆಯಲ್ಲಿ ಕೊಟ್ಟಾಗ ಅರೆಸ್ಟ್ಗೆ ಒಳಪಡುವಂತಹ ಸಾಧ್ಯತೆ ಇರುತ್ತೆ ಈಗ ಮುಖಾಮುಖಿ ವಿಚಾರಣೆನೆಲ್ಲ ಮಾಡ್ತಾರೆ ಈಗ ಆಲ್ರೆಡಿ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳಿದ್ದಾರಲ್ಲ ನೆಕ್ಕಂಟಿ ನಾಗರಾಜ್ ಇರ್ಬೋದು ಹರೀಶ್ ಇರ್ಬೋದು ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಯಾರ್ಯಾರು ಪಾತ್ರ ಏನೇನು ಹೇಳ್ರಪ್ಪ ಅಂತ ಹೇಳ್ತಾರೆ ಆಗ್ಲೂ ನನಗೆ ಗೊತ್ತಿಲ್ಲ ಅಂತ ಹೇಳಕ್ ಬರಲ್ಲ ಆಮೇಲೆ ಈ ಮನಿ ಟ್ರೀ ಅಥವಾ ಪಿ ಎಮ್ ಎಲ್ ಎ ಆಕ್ಟ್ ಅನ್ನ ಅಟ್ರಾಕ್ಟ್ ಮಾಡಿರುವಂತಹ ಕೇಸ್ನಲ್ಲಿ ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನಾಗೇಶ್ ನಾಗೇಶ್ ಗೊತ್ತಿಲ್ಲ ಅಂತ ಹೇಳಿ ಜಾರಿಕೊಳ್ಳೋ ಪ್ರಯತ್ನವನ್ನ ಕೊಡೇ ತನಕ ಮಾಡಿದ್ರು ಬಟ್ ಅದೇ ವಿಚಾರ ಸಂಕಷ್ಟವನ್ನು ತಂದಿದೆ ಕಣ್ಣಿಗೆ ರಾಚೋತರ ಎವಿಡೆನ್ಸ್ ಇದೆ ನೀವು ಮಾತಾಡ್ತಾ ಇಲ್ವಲ್ಲ ಅಂತ ಹೇಳಿ ಅರೆಸ್ಟ್ ಮಾಡಿದ್ರ ಅನ್ನೋದು ಪ್ರಶ್ನೆ ಮುಂದೆ ಹಾಗಾದ್ರೆ ಈ ಗೊತ್ತಿಲ್ಲ ಅನ್ನೋರ ಹತ್ರ ಹೇಗೆ ಸತ್ಯ ಕಕ್ಕಿಸ್ತಾರೆ ಅನ್ನೋದು ಕೂಡ ಕುತೂಹಲ ಚಾಲೆಂಜಿಂಗ್ ಇದೆಯಾ ಹಾಗಾದ್ರೆ ಆರು ದಿನದ ಕಸ್ಟೋಡಿಯಲ್ ಇಂಟ್ರೋಗೇಶನ್ ಮಮತಾ ವಾಲ್ಮೀಕಿ ಹಗ ವಾಲ್ಮೀಕಿ ನಿಗಮದಲ್ಲಾಗಿರುವಂಥ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ನಿನ್ನೆ ಬಂಧನ ಮಾಡಿ ಇವತ್ತು ಕಸ್ಟಡಿಗೆ ಪಡೆದಿರುವಂಥದ್ದು ಆಕ್ಚುಲಿ ಈ ವಿಚಾರದಲ್ಲಿ ಅಸಲಿ ವಿಚಾರಣೆ ನಾಗೇಂದ್ರ ಅವರಿಗೆ ಇವತ್ತಿನಿಂದ ಶುರುವಾಗುತ್ತೆ ಭಾಳ ಪ್ರಮುಖವಾಗಿ ಅವರು ಮನೆಯಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನಲವತ್ತೆಂಟುಗಳ ಗಂಟೆಗಳ ಕಾಲ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ಅವರಿಗೆ ವಿಚಾರಣೆ ಮಾಡುವ ಕೆ ಸಚಿವರು ಒಂದೇ ಒಂದು ಸಿದ್ಧ ಉತ್ತರವನ್ನು ರೆಡಿ ಮಾಡ್ಕೊಂಡಿರ್ತಾರೆ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನನಗೆ ರಾಜಕೀಯವಾಗಿ ಬಳಸಿಕೊಳ್ಳುವ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡೋದ್ರ ಜೊತೆಗೆ ಈ ಒಂದೇ ಒಂದು ಹೇಳಿಕೆಯನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ ಆ ಇಡಿ ಅಧಿಕಾರಿಗಳು ದಾಖಲೆ ಇಟ್ಟು ನಾಗೇಂದ್ರ ಅವರಿಗೆ ವಿಚಾರಣೆ ಮಾಡಿದರೂ ಕೂಡ ನಾಗೇಂದ್ರ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಮತ್ತು ತನಿಖೆಗೆ ಸರಿಯಾಗಿ ಸಹಕಾರ ಮಾಡದೇ ಇರುವುದೇ ಇಡಿ ಅಧಿಕಾರಿಗಳು ಬಂಧನ ಮಾಡಲಿಕ್ಕೆ ಪ್ರಮುಖವಾದ ಕಾರಣವಾಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಬಂಧನ ಮಾಡಿ ವಿಚಾರಣೆ ಮಾಡಿದರೆ ಈಗಾಗಲೇ ಸಿಕ್ಕಿರುವಂಥ ದಾಖಲೆಗಳು ಎಂಡಿ ಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಮತ್ತು ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಇ ಡಿ ಅಧಿಕಾರಿಗಳ ಬಳಿ ಇರುವಂಥದ್ದು ಈಗಾಗಲೇ ನಿಗಮದ ಎಂಡಿ ಡಿ ಅವರು ಹೇಳಿರುವಂಥ ದಾಖಲೆಗಳು ಈ ಒಂದು ಪ್ರಕರಣದಲ್ಲಿ ಯಾರ ಅಕೌಂಟಿಗೆ ಹಣವನ್ನು ನೀವು ವರ್ಗಾವಣೆ ಮಾಡಬೇಕು ಅನ್ನುವಂಥ ಆದೇಶವನ್ನು ನಾಗೇಂದ್ರ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದ ದಾಖಲೆಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿಕೊಂಡಿರುವಂಥದ್ದು ದಾಖಲೆಗಳನ್ನ ಇಟ್ಟು ವಿಚಾರಣೆ ಮಾಡಿದ್ರು ಕೂಡ ನಾಗೇಂದ್ರ ಯಾವುದೇ ಪ್ರತಿಕ್ರಿಯೆ ಮತ್ತೆ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಕೊಡ್ಲಿಕ್ಕೆ ಮುಂದಾಗಿರಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈಗ ಬಂಧನವನ್ನು ಮಾಡಿ ವಿಚಾರಣೆ ಮಾಡಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಇವತ್ತಿನಿಂದ ಮತ್ತೆ ಅಸಲಿ ವಿಚಾರಣೆ ಶುರುವಾಗುತ್ತೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನ ಬಾಯಿ ಬಿಡಿಸುವ ಕೆಲಸವನ್ನ ಇಡಿ ಅಧಿಕಾರಿಗಳು ಇಂದಿನಿಂದ ಮಾಡಲಿದ್ದಾರೆ ನಾಗೇಶ್ ಈಗಾಗಲೇ ನಾಗೇಂದ್ರ ಅವರ ಮೇಲೆ ರೇಡ್ ಮಾಡಿದಾಗ ಇಡಿ ಅಧಿಕಾರಿಗಳು ಆಗಲೇ ಹೆಚ್ಚು ಕಡಿಮೆ ಫಾರ್ಟಿ ಏಯ್ಟ್ ಅವರ್ಸ್ ಇಂಟ್ರಾಗೇಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ ನಿನ್ನೆ ಬೆಳಗ್ಗೆ ವಶಕ್ಕೆ ಪಡೆದು ರಾತ್ರಿ ತನಕನೂ ಕೂಡ ವಿಚಾರಣೆ ಮಾಡಿದ್ದಾರೆ ಅಲ್ಲಿಗೆ ಮೂರು ದಿನಗಳ ವಿಚಾರಣೆ ಆಯಿತು ಈ ಮೂರು ದಿನಗಳಲ್ಲಿ ಸಿಗದ ಸ್ಪಷ್ಟೀಕರಣ ಇ ಡಿ ಅಧಿಕಾರಿಗಳಿಗೆ ಮುಂದಿನ ಆರು ದಿನಗಳಲ್ಲಿ ಹೇಗೆ ಸಿಗುತ್ತೆ ಅಂತ ಅರವಿಂದ್ ಭಾಳ ಪ್ರಮುಖವಾಗಿ ನಿಗಮದಲ್ಲಿ ನಡೆದಿರುವಂಥ ಬಹುಕೋಟಿ ಪ್ರಕರಣದ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಭಾಳಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿಕೊಂಡಿರುವಂಥದ್ದು ಜೊತೆಗೆ ಈ ಅಕ್ರಮದಲ್ಲಿ ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಈಗಾಗಲೇ ಈ ಹಿಂದೆ ಬಂಧನವಾಗಿರುವಂಥ ಪರಶುರಾಮ್ ಸೇರಿದಂತೆ ಬೇರೆ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿ ಅವರಿಂದ ಮಾಹಿತಿ ಮತ್ತು ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು ಹಾಗಾಗಿ ಇಡಿ ಅಧಿಕಾರಿಗಳು ನಾಗೇಂದ್ರ ಬಂಧನದ ಬಳಿಕ ಇವತ್ತು ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನಿದೆ ಅನ್ನುವಂಥದನ್ನ ಈಗಾಗಲೇ ಬಂಧನವಾಗಿರುವಂಥ ಒಂದಷ್ಟು ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ಮಾತನಾಡಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ ಈಗಾಗಲೇ ಬಂಧನವಾಗಿ ಕಸ್ಟಡಿಯಲ್ಲಿರುವಂಥವರಿಗೆ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆದುಕೊಂಡು ಅವರು ವಿಚಾರಣೆ ಮಾಡಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಬಂಧಿತ ಆರೋಪಿಗಳು ಮತ್ತೆ ಎಂಡಿಯಿಂದ ಕಲೆ ಹಾಕಿರುವಂಥ ದಾಖಲೆಗಳನ್ನ ಮುಂದಿಟ್ಟು ಅವರ ಈ ಪ್ರಕರಣದಲ್ಲಿ ಅವರ ಪಾತ್ರ ಮತ್ತೆ ಯಾರ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಲಿಕ್ಕೆ ಇವರು ಆದೇಶವನ್ನು ಮಾಡಿದ್ರು ಮೌಖಿಕವಾಗಿ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಈ ಆರು ದಿನಗಳಲ್ಲಿ ಇಡಿ ಅಧಿಕಾರಿಗಳು ಮಾಡಲಿದ್ದಾರೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್ ಮತ್ತೆ ನಿಮ್ ಜೊತೆ ನಾನು ಮಾತನಾಡ್ತೀನಿ ಇದಿಷ್ಟು ಕೂಡ ಭ್ರಷ್ಟಾಚಾರ ನಡೆದ ಸಮಯದಲ್ಲಿ ಇಲಾಖೆಯ ಸಚಿವರಾಗಿದ್ದಂಥವ್ರಿಗೆ ಆಗಿರ್ತಕ್ಕಂಥ ಕಥೆಯಾದರೆ ಇನ್ನು ನಿಗಮದ ಅಧ್ಯಕ್ಷರ ಕಥೆ ಏನು ದದ್ದಲ್ಲ ಅವರದ್ದು